ಹುಕ್ಕೇರಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಕನ್ನಡ ನಾಮಫಲಕ ಹಾಕಬೇಕೆಂದು ಪ್ರತಿಭಟನೆ ನಡೆಸಿದರು. ಹುಕ್ಕೇರಿ ನಗರದ ಹಳೆ ತಹಶೀಲ್ದಾರ್ ಕಚೇರಿಯಿಂದ ಬಸ್ ಸ್ಟ್ಯಾಂಡ್ ರಸ್ತೆ ಮುಖಾಂತರ ತೆರಳಿ ಪುರಸಭೆ ಕಾರ್ಯಾಲಯದ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿ ಅಂಗಡಿ ಸರ್ಕಾರಿ ಕಚೇರಿಗಳಿಗೆ ಕಡ್ಡಾಯವಾಗಿ ಕನ್ನಡದಲ್ಲೇ ನಾಮಫಲಕ ಹಾಕಬೇಕು. ಕರ್ನಾಟಕದಲ್ಲಿರುವ ನೀವು ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಮೊದಲ ಆದ್ಯತೆ ಕನ್ನಡ ಭಾಷೆಗೆ ಕೊಡಬೇಕು. ತಮ್ಮ ಅಂಗಡಿ ಮುಗ್ಗಟ್ಟುಗಳಿಗೆ ಕನ್ನಡ ನಾಮಫಲಕ ಹಾಕಬೇಕು. ಕೂಡಲೇ ಪುರಸಭೆ ಅಧಿಕಾರಿಗಳು ಅನ್ಯ ಭಾಷಾ ನಾಮಫಲಕ ಇರುವ ಅಂಗಡಿಗಳಿಗೆ ಸೂಚನೆ ಕೊಟ್ಟು ಅವುಗಳನ್ನು ತೆರವುಗೊಳಿಸಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಕೊಟ್ಟು ನಾಮಫಲಕಗಳನ್ನು ಹಾಕಬೇಕು ಎಂದು ಎಲ್ಲ ಅಂಗಡಿಯವರಿಗೆ ಆದೇಶಿಸಿ ಎಂದು ಒತ್ತಾಯಿಸಿದರು. ನಂತರ ಕರವೇ ಅಧ್ಯಕ್ಷ ಪ್ರಮೋದ್ ಕೂಗೆ ಮಾತನಾಡಿ ಕೂಡಲೇ ಅನ್ಯ ಭಾಷೆಯ ನಾಮಫಲಕ ಇರುವಂತಹ ಅಂಗಡಿಯವರು ಕನ್ನಡದಲ್ಲಿ ನಾಮಫಲಕ ಹಾಕದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಉಗ್ರವಾದ ಹೋರಾಟ ಮಾಡಲಾಗುವುದು ಹಾಗೂ ನಂತರದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆದಲ್ಲಿ ಇದಕ್ಕೆ ನೇರ ಹೊಣೆ ಪುರಸಭೆ ಅಧಿಕಾರಿಗಳೇ ಆಗುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ಘಟಕದ ಅಧ್ಯಕ್ಷರಾದ ಪ್ರಮೋದ್ ಕೂಗೆ ಇವರ ಒಂದು ನೇತೃತ್ವದಲ್ಲಿ ಮುಖ್ಯಾಧಿಕಾರಿಗಳು ಪುರಸಭೆ ಇವರಿಗೆ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ. ಹುಕ್ಕೇರಿ ಪಟ್ಟಣದಲ್ಲಿ ಅಂಗಡಿ ಮುಗ್ಗಟ್ಟುಗಳಲ್ಲಿ ಅನ್ಯ ಭಾಷೆ ಫಲಕಗಳಿಗೆ ಜಾಸ್ತಿ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಕನ್ನಡ ಭಾಷೆಯಲ್ಲಿ ಚಿಕ್ಕದಾಗಿ ಬರೆದು ಅನ್ಯ ಭಾಷೆಯಲ್ಲಿ ದೊಡ್ಡದಾಗಿ ಬರೆದು ಇದನ್ನು ಜನರಿಗೆ ತೋರಿಸ್ಬಿಟ್ಟು ಒಂದಿನೋ ಒಂದು ಸಂದೇಶವನ್ನು ಕಳಿಸುವಂಥ ರೀತಿಯಲ್ಲಿ ಇದಾಗಿದೆ. ಇದನ್ನು ಸಹಿಸಿಕೊಂಡು ನಮ್ಮ ಕರ್ನಾಟಕ ರಕ್ಷಣಾ ಅಧಿಕಾರಿಗಳು ಕೂತ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಇವತ್ತು ನಾವು ಒಂದು ಪುರಸಭೆಯವರಿಗೆ ಬಂದು ಮನವಿಯನ್ನು ಕೊಟ್ಟವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಒಂದು 15 ದಿನಗಳೊಳಗೆ ಇದನ್ನೆಲ್ಲ ಒಂದು ಅಂಗಡಿ ಮುಗ್ಗಟ್ಟುಗಳಲ್ಲಿ ಏನೋ ಒಂದು ನಾಮಫಲಕವನ್ನು ಹಾಕಿದ್ದಾರೆ ಅನ್ಯ ಭಾಷೆಗಳನ್ನು, ಅವನ್ನೆಲ್ಲ ತೆರವುಗೊಳಿಸಿ ಕನ್ನಡದಲ್ಲಿ ಮೊದಲನೇ ಆದ್ಯತೆಯನ್ನು ನೀಡಬೇಕು ಹಾಗೂ ಅವುಗಳಲ್ಲಿ ಮಾತ್ರ ದೊಡ್ಡದಾಗಿ ಬರೆಯಬೇಕು ಅಂತ ಅವರಿಗೆ ಮುನ್ನೆಚ್ಚರಿಕೆಗಳನ್ನು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಇದನ್ನು 15 ದಿನದೊಳಗೆ ಅವರು ಪೂರೈಸಲಿಲ್ಲ ಅಂತಂದ್ರೆ ನಾವು ಮುಂದಿನ ಒಂದು ಉಗ್ರ ಹೋರಾಟವನ್ನು ಮಾಡಲು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ತಮ್ಮ ಹೆಸರು? ಪ್ರದೀಪ್ ರಿಜೆಕ್ಟ್ನವರು ಅಂತ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪ್ರಮೋದ್ ಕೂಗೆ, ಶಾಂತಿನಾಥ್ ಮಗದುಂ, ಜಾವಿದ್ ಸೈಯದ್, ವಿಕ್ರಮ್ ಹಾದಿಮನಿ, ರಾಬಿನ್ ಕೌಜಲ್ಗಿ, ಆನಂದ್ ಕುರಲಿ, ಪ್ರದೀಪ್ ರಿಜಿಕ್ನವರ್, ರಮೇಶ್ ತಳವಾರ್, ಪ್ರಮೋದ್ ಕಟ್ಟಿ, ವಿನಾಯಕ್ ಹಾದಿಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಐಸಿಬಿ ನ್ಯೂಸ್ಗಾಗಿ ಹುಕ್ಕೇರಿಯಿಂದ ಅಪ್ಪು ಹುಕ್ಕೇರಿ ವರದಿ.